ಓಕೆ, ನಿಮ್ ಯಾವ್ದಾದ್ರು ಒಂದು ಶೇರ್ ಮಾಡ್ಬೋದಾ ಈ ತರ ಇದ್ದಿದ್ದು ಅಂತ ಯಾರಾದ್ರೂ ಹೇಳಿ. ನೆಗೆಟಿವ್ ಎನರ್ಜಿ ಬಗ್ಗೆನಾ? ಅಂದರೆ ಫಾರ್ ಎಕ್ಸಾಂಪಲ್, ನನಗೆ ಈಗ ಹೇಗನ್ನಿಸ್ತದೆ, ನನ್ನ ಫ್ರೆಂಡ್ ಊರಲ್ಲಿ ತುಂಬ ಈ ಮಧ್ಯಾಹ್ನ ಹೋಗ್ಬಾರ್ದು ಹೋಗ್ಬಾರ್ದು ಆಚೆ ಅಂತಾರೆ. ಕಡೆ, ಹೌದು, ಮಧ್ಯ ಅದಾದ್ಮೇಲೆ ಮಧ್ಯರಾತ್ರಿಯಲ್ಲಿ ಹೋಗ್ಬಾರ್ದು, ಈ ಥರದ್ದೆಲ್ಲ ಏನೋ ಗಾಳಿ ಇದೆ, ಗಾಳಿ ಸೋಕುತ್ತೆ, ಅದಾದ್ಮೇಲೆ ಏನೋ ಮೈ ಮೇಲೆ ಕೂತಿ ಕತ್ತಿ ಸಿಕ್ಕದಂಗೆ, ಈ ಥರದ್ದೆಲ್ಲ ಹೇಳ್ತಾರೆ. ನಾನು ಕೇಳಿಸ್ಕೊಳ್ಳೋರ್ಗು ಕೇಳಿಸ್ಕೊತೀನಿ, ಅದಾದ್ಮೇಲೆ ಸುಮ್ಮನೆ ಹೋಗ್ತೀನಿ. ಯಾಕಂದ್ರೆ ರಾತ್ರಿ ನನಗೆ ರಿಫ್ಲೆಕ್ಟ್ ಆಗುತ್ತೆ ಅದನ್ನೆಲ್ಲ, ಅವ್ರು ಹೇಳಿರೋದು ನನ್ನ ಕಣ್ಣು ಮುಂದೆ ಬರ್ತಾ ಇರುತ್ತೆ. ಸೊ ಅಯ್ಯೋಯ್ಯೋ, ದೇವ್ರೆ ದೇವ್ರೆ, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂದ್ಬಿಟ್ಟು ಮಲ್ಕೊಂಬಿಡೋದು. ಕತ್ಲೆ ಅಂದ್ರೆ ಭಯನಾ ನಿಮಗೆ? ಸಿಕ್ಕಾಪಡೆ ನಿಮ್ಗೆ ಆ ತರದ್ದು ಎಕ್ಸ್ಪೀರಿಯನ್ಸ್? ನನಗೆ ಮೊನ್ಮೊನ್ನೇನು ಆಯ್ತು, ಈ ರಿಲೀಸ್ ಮುಂಚೆ ನಾನು ಹೇಳ್ತಿದ್ದೆ ಮೇಡಮ್ ಹತ್ರ, ನನಗೆ ಒಂದ್ 3 ದಿನ 4-5 ದಿನದಿಂದ ನಂಗೆ ನೆನಪಿದೆ, ನಾನು ಲೈಟ್ ಆಫ್ ಇದು ಲೈಟ್ ಆಫ್ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮಾಡಿ ಫ್ಯಾನ್ ಕಡಿಮೆ ಮಾಡಿ ಮಲ್ಕೊಂಡಿದ್ದು, ತಿರ್ಗಾ ಸಡನ್ ಆಗಿ ಏನೋ ಒಂದು ಕೆಟ್ಟ ಕನ್ಸು ಬೀಳತ್ತಲ್ಲ, ಏನೋ ಹೊಡಿಯೋ ತರದು ಏನೋ ಒಂದು ಆಗತ್ತೆ, ನಾನು ಜೋರಾಗಿ ಕಿರ್ಚಿ ಈ ತರದ್ ಮೂರ್ ದಿನದಿಂದ ಆಗಿತ್ತು. ಬಟ್ 3ನೇ ದಿನ ಏನಾಗೋಯ್ತು, ಸಡನ್ ಆಗಿ ಎದ್ದೆ ನಾನು, 2 ಲೈಟು ಆನ್ ಆಗಿದೆ, ಫ್ಯಾನ್ ಫುಲ್ ಸ್ಪೀಡಲ್ಲಿ ಇದೆ, ಅದು ಮಧ್ಯರಾತ್ರಿಲಿ. ಸೊ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ನಾನು ನೋಡೂ ಇಲ್ಲ ಕೇಳೂ ಇಲ್ಲ ನನ್ನ ಜೀವನದಲ್ಲಿ, ಅದೇ ಫಸ್ಟು ಮೊನ್ನೆ ಆಗಿದ್ದು. ಮತ್ತು ಅದಕ್ಕಿಂತ ಮುಂಚೆ ಏನೋ ಒಂದು ಮೈ ಮೇಲೆ ಬಂದಂಗೆ ಆಗದು, ಇದು ಸಿನಿಮಾ ನೋಡೋಲ್ಲ ನಮಗೆ, ಅದೇನು ಅನಿಸ್ತಿರಲಿಲ್ಲ ಸಿನಿಮಾ. ಬಟ್ ಆದರೆ ಏನೋ ಕಾಡ್ತಿತ್ತು, ಆ ವೈಬ್ ಕಾಡ್ತಿತ್ತು, ನೆಗೆಟಿವ್ ವೈಬು. ಸೊ ಇದೆ ಸತ್ಯ ಅದು. ಆಮೇಲೆ ಎಲ್ಲೂ ನೋಡದೇ ಇರೋವಂಥ ಕತೆ ಅಲ್ಲ, ನೀವು ಒಂದು ಬ್ಲೆಂಡ್ ಆ ಎಳೆಯನ್ನು ಇಟ್ಕೊಂಡು ಬೇರೆ ತರ ಏನೋ ಟ್ರೀಟ್ ಮಾಡಿರುವಂತ ಸ್ಟೋರಿ ಇದು, ಎಕ್ಸ್ಪೆರಿಮೆಂಟಲ್ ಒಂದು ಸ್ಟೋರಿ. ಸೊ ಅದನ್ನ ನೀವು ಬಂದು ನೋಡಿ, ಅದನ್ನ ನಮ್ಗೊಂದಷ್ಟು ಬೂಸ್ಟ್ ಕೊಟ್ರೆ ನಾವು ಇನ್ನೂ ಜಾಸ್ತಿ ಮಾಡ್ಬೋದು. ಇವಾಗ ಹಾರರ್ ಮಾಡಿದೀವಿ, ನೆಕ್ಸ್ಟ್ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೋದು, ಅದಾದ್ಮೇಲೆ ಬೇರೆ ತರ ಇನ್ನೊಂದಷ್ಟು ಮಾಡ್ಬೋದು. ಅವ್ರು ಅಂತ ಪರ್ಫಾರ್ಮರ್, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಈಗ ಕಾಲೇಜು ಸೀನ್ ಕೂಡ ತುಂಬಾ ಚೆನ್ನಾಗಿದೆ, ಈ ಸಾಂಗ್ ಆಗಿರ್ಬೋದು, ಲೈಬ್ರರಿ ಸೀನ್ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಅದು ನಮ್ಗೆ ಫೀಲ್ ಕೊಡುತ್ತೆ ಅಷ್ಟೇ ಚೆನ್ನಾಗಿ ಮೂಡ್ ಬರೋದಕ್ಕೆ. ನಿಮ್ಮ ಆಕ್ಟಿಂಗ್ ಬಗ್ಗೆ ಕೂಡ ನಾವು ಮಾತಾಡ್ಬೇಕು, ಅದ್ರ ಜೊತೆಗೆ ಕಾಸ್ಟ್ಯೂಮ್, ನಿಮ್ಮ ಇಬ್ರು ಕಾಸ್ಟ್ಯೂಮ್ ಕೂಡ ಅಷ್ಟೇ ಕ್ಯೂಟ್ ಆಗಿದೆ. ಚೇತನ್ ಅವರು, ಚೇತನ್ ಅಂತ ಸುದೀಪ್ ಸರ್ ಮಾಡ್ತಾರಲ್ಲ, ನಿಮ್ಮಂತ ಫುಲ್ ಸ್ಟೈಲಿಶ್ ಆಗಿ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಅದೇ ಆ ಕಾಸ್ಟ್ಯೂಮ್ಸ್ ನಾನು ಯಾವತ್ತೂ ಹಾಕಿರ್ಲಿಲ್ಲ ಆ ತರದ್ದು ಅದು ಆಗಿದೆ ಫಸ್ಟ್ ಸಿನಿಮಾಗ. ಆಮೇಲೆ ಆ ಹ್ಯಾಟ್ಸ್ ಮತ್ತೆ ಆ ಸ್ಟೈಲ್ ಹ್ಯಾಟ್ಸ್ ಯೂಸ್ ಮಾಡಿ, ಆಕ್ಸೆಸರೀಸ್ ಯೂಸ್ ಮಾಡಿ ಎಲ್ಲ ಅವ್ರದ್ದು. ಆಮೇಲೆ ಮೇಡಮ್ ಕಾಸ್ಟ್ಯೂಮ್ ಒಂದಷ್ಟು, 2 ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಇದೆ. ಜನರು ಅದನ್ನೇ ಹೊಸದೇನಿದೆ ನಿನ್ನಲ್ಲಿ ಅಂತ ಕೇಳ್ತಾರಲ್ಲ. ಸೊ ಇದ್ರಲ್ಲಿ ಮೇಕ್ ಓವರ್ಸ್ ಇಂದ ಹಿಡಿದು ಮತ್ತೆ ಕಾಸ್ಟ್ಯೂಮ್ ಇಂದ ಹಿಡಿದು ಪ್ರತಿಯೊಂದು ಬೇರೆ ರೀತಿ. 2 ಶೇಡ್ ಅಲ್ಲಿ ನಾನು ಪಾರ್ಟ್ ಮಾಡಿದ್ದೆ. ಸೊ ಚೇತನ್ ಅವ್ರಿಗೆ ಆ ಕ್ರೆಡಿಟ್ಸ್, ಚೇತನ್ ವಿಲ್ ಟೇಕ್. ಆಮೇಲೆ ಅದೇನು ಅಷ್ಟ ಅದ್ಭುತವಾಗಿ ಕಾಸ್ಟ್ಯೂಮ್ ಹಾಕಿದ್ಮೇಲೂ ನಮ್ಮನ್ನ ಅಷ್ಟು ಚೆನ್ನಾಗಿ ತೋರಿಸಿರೋದಕ್ಕೆ ಮನೋಹರ್ ಜೋಶಿ ಅವರ ಕ್ಯಾಮ್ರಾ ವರ್ಕು, ಮತ್ತೆ ಎಡಿಟಿಂಗ್ ಅಲ್ಲಿ ಅವರು ಶ್ರೀಕಾಂತ್ ಸರ್, ಭರತ್ ಸರ್ ಅಷ್ಟೇ, ಅವ್ರಿಬ್ರೇ ಕುತ್ಕೋತಿದ್ದು. ನಾವೆಲ್ಲ ನೋಡು ಇರ್ಲಿಲ್ಲ, ನಾವು ನೋಡಿದ್ದೆ ನಿಮ್ ಜೊತೆ ಮೊನ್ನೆ. ಹೌದು, ಪ್ರೀಮಿಯರ್ ಅಲ್ಲಿ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.